ಹಾಗೆ ಅವಳಿ ಗೋಪುರದಲ್ಲೇ ಎಲ್ಲಾ ಸರ್ಕಾರಿ ಕಚೇರಿಗಳು ಕೂಡ ಇರಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಬೆಂಗಳೂರಿನ ಯುವತಿಯರ ರಕ್ಷಣೆಗೆ ಪಿಂಕ್ ಹೊಯ್ಸಳ ಅಂತಕ್ಕಂಥ ಪೊಲೀಸ್ ಫೋರ್ಸ್ ಅನ್ನು ತರ್ತಾ ಇದ್ದಾರೆ ಯಡಿಯೂರಪ್ಪನವರು. ಬೆಂಗಳೂರಿನಲ್ಲಿ 4 ಹೊಸ ಚಿತಾಗಾರಗಳಿಗೆ ಅನುಮೋದನೆ ಕೂಡ ಸಿಕ್ಕಿದೆ. ಇವೆಲ್ಲವೂ ಕೂಡ ಬಿಬಿಎಂಪಿ ಎಲೆಕ್ಷನ್ ಅನ್ನು ಮುಂದಿಟ್ಕೊಂಡು ಘೋಷಣೆ ಮಾಡತಕ್ಕಂಥದ್ದು. ಇನ್ನು ರವೀಂದ್ರ ಕಲಾಕ್ಷೇತ್ರ ಮಾದರಿಯಲ್ಲೇ ಬೆಂಗಳೂರಿನ 4 ದಿಕ್ಕುಗಳಲ್ಲೂ ಕೂಡ ಕಲಾಕ್ಷೇತ್ರಗಳನ್ನು ನಿರ್ಮಾಣ ಮಾಡೋದು. ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಕ್ಕಿರತಕ್ಕಂಥ ಬಿಗ್ ಗಿಫ್ಟ್ ಇದೆಲ್ಲವೂ ಕೂಡ ನೀತಿಯನ್ನ ಅವರೋ ಪಾಪ 2ನೇ ಪುಟದಲ್ಲೋ 3ನೇ ಪುಟದಲ್ಲೋ ಹೇಳ್ಕೊಂಡಿದ್ದಾರಲ್ಲ ನರೇಂದ್ರ ಮೋದಿ ಅವರ ಮಾರ್ಗದಲ್ಲೇ ಹೋಗ್ತೀವಿ ಅಂತೇಳಿ. ಅದರಿಂದ ಈ ಸರ್ಕಾರದ ಬಜೆಟ್ಟು ನರೇಂದ್ರ ಮೋದಿಯವರು ಈ ದೇಶಕ್ಕೆ ಏನು ಕೊಡುಗೆ ಕೊಡ್ತಾವ್ರೆ ಆರ್ಥಿಕ ಇದರಲ್ಲಿ ಅದೇ ಮಾರ್ಗದಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರ ಹೆಸರನ್ನು ಕೋಟ್ ಮಾಡಿ. ನನ್ನ ಅಭಿಪ್ರಾಯದಲ್ಲಿ ನಮ್ಮ ರಾಜ್ಯದ ತೆರಿಗೆ ಸಂಗ್ರಹ ಯಾವುದೇ ರೀತಿ ತೆರಿಗೆ ಸಂಗ್ರಹದಲ್ಲಿ ನಾವೇನು ಹಿಂದೆ ಬಿದ್ದಿಲ್ಲ. ಇಷ್ಟೆಲ್ಲ ಕ್ರೈಸಿಸ್ಗಳಿದ್ದರು ತೆರಿಗೆ ಸಂಗ್ರಹದಲ್ಲಿ ಕಳೆದ ಬಾರಿ ನಾವು ಬಜೆಟ್ ಮಂಡನೆ ಮಾಡಿದಾಗ ಏನು ನಿರೀಕ್ಷೆ ಇಟ್ಟಿದ್ವು ಆ ನಿರೀಕ್ಷೆ ಹತ್ತತ್ರ ಹೋಗಿದ್ದೇವೆ ನಾವು. 14% ಹೆಚ್ಚಿನ ತೆರಿಗೆ ಕಲೆಕ್ಷನ್ನು ಆಗಿರ್ತಕ್ಕಂಥದ್ದು ನೀವೇ ನೋಡಿದ್ದೀರಿ ಇಲ್ಲಿ. ಇಲ್ಲ ಅವೆಲ್ಲ ನಾನು ಜನ ಕೊಟ್ಕೊಳ್ಳಿ ನಾನೇ ಅಂತ ಕೊಡಲಿ, ಐ ಆಮ್ ನಾಟ್ ದ ಪರ್ಸನ್. ಜನ ಕೊಟ್ಕೋಬೇಕು ಎಲ್ಲ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಹಣ ನೋಡಿದ್ರೆ ಈಗ ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ಕೆಲವು ನೋಡಿದಾಗ ಬರೀ ಆ ಸುಣ್ಣ ಬಣ್ಣ ಬೆಳಿಲಿಕ್ಕೂ ಆಗೋದಿಲ್ಲ. ಆ ರೀತಿ ಇದೆ ಕಾರ್ಯಕ್ರಮಗಳು. ಯಾವುದನ್ನು ಕ್ಲಾರಿಟಿ ಇಲ್ಲ ಅಲ್ಲಿ. ತಮ್ಮ ಅವಧಿಯಲ್ಲಿ ಕೆಲವೊಂದು ಯೋಜನೆಗಳನ್ನು ಪ್ರಕಟ ಮಾಡಿದ್ರೆ ಅದನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ಯಾವುದು ಕೂಡ ಪ್ರಕಟ ಆಗಿಲ್ಲ.